ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ವೆನ್ ಚಾನಲ್. ಸೊ ಇವತ್ತೇನು ಹೇಳ್ತಾ ಇದ್ದೀನಿ, ದ್ಯುತಿ ಸಂಶ್ಲೇಷಣೆ ಎರಡು ವಿಧಗಳಲ್ಲಿ ನಡೆಯುತ್ತೆ. ಸೊ ಅದು ಯಾವುದು ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒಂದು ಬಂದುಬಿಟ್ಟು ದ್ವಿತೀಯ ರಾಸಾಯನಿಕ ಹಂತ, ಸೆಕೆಂಡ್ ಒಂದು ಬಂದುಬಿಟ್ಟು ಜೀವರಾಸಾಯನಿಕ ಹಂತ. ಸೊ ಈ ದ್ವಿತೀಯ ರಾಸಾಯನಿಕ ಹಂತದಲ್ಲಿ ಏನೆಲ್ಲ ಕ್ರಿಯೆ ಆಗುತ್ತೆ ಅಂತ ನೋಡೋಣ. ಬೆಳಕಿನ ಶಕ್ತಿಯಿಂದ ಇದು ನಡೆಯುತ್ತೆ. ಸೊ ಈ ದ್ವಿತೀಯ ರಾಸಾಯನಿಕ ಇದರಿಂದ ನಡೆಯುತ್ತೆ ಅಂದರೆ ಬೆಳಕಿನ ಶಕ್ತಿಯಿಂದ ನಡೆಯುತ್ತೆ. ಸೊ ಇದು ಯಾವ ಭಾಗದಲ್ಲಿ ನಡೆಯುತ್ತೆ ಅಂದರೆ ಕ್ಲೋರೋಪ್ಲಾಸ್ಟ್ನ ರಾಣ ಎಂಬ ಭಾಗದಲ್ಲಿ ನಡೆಯುತ್ತೆ. ಸೊ ಇದರಲ್ಲಿ ಎರಡು ಕ್ರಿಯೆಗಳಿದ್ದಾವೆ. ಫಸ್ಟ್ ಒಂದು ಬಂದುಬಿಟ್ಟು ನೀರಿನ ದ್ವಿತೀಯ ವಿಭಜನೆ. ಸೊ ಈ ನೀರಿನ ದ್ವಿತೀಯ ವಿಭಜನೆ ಅಂದರೆ ಏನಂದರೆ ಸೌರಶಕ್ತಿಯು ನೀರನ್ನು ಅದರ ಘಟಕಗಳಾಗಿ ವಿಭಜಿಸುತ್ತದೆ. Mn2+Cl-Cu2+ ಇವೆಲ್ಲ ಅಡತ್ತೆ ಆಗುತ್ತೆ ಈ ಪ್ರೊಸೆಸ್ ಆಗಬೇಕಾದ್ರೆ. ಇನ್ನು ಸಮೀಕೃತ ಶಕ್ತಿಯ ಉತ್ಪಾದನೆ ಆಗುತ್ತೆ, ಸೆಕೆಂಡ್ ಕ್ರಿಯೆ. ಅದು ಏನಂದರೆ ಕ್ಲೋರೋಫಿಲ್ ಅಣುಗಳಿಂದ ಹೀರಲ್ಪಟ್ಟ ಬೆಳಕಿನ ಅಂದರೆ ಸೌರಶಕ್ತಿಯು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ ATP ಮತ್ತು ನಿಕೋಟಿನಮೈಡ್ ಅಡಿನೈನ್ ಡೈನೋಕ್ಯೂಟೈಡ್ ಫಾಸ್ಫೇಟ್. ಸೊ ಇದನ್ನು ಸಂಶ್ಲೇಷಿಸಲು ಬಳಸುತ್ತದೆ. ಸೊ ಈ ಕ್ರಿಯೆ ಆಗ್ಬೇಕಂದ್ರೆ ಇಷ್ಟೆಲ್ಲ ಬೇಕಾಗುತ್ತೆ ರೈಸ್. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಜೀವರಾಸಾಯನಿಕ ಅಂತ. ಸೊ ಇದು ಬಂದುಬಿಟ್ಟು ಇರುಳು ಪ್ರಕ್ರಿಯೆ ಅಂದರೆ ಈ ಜೀವರಾಸಾಯನಿಕ ಅಂತ ಬೆಳಕಿನ ಸಮಯದಲ್ಲಿ ಆಗಲ್ಲ. ಸೊ ನೈಟ್ ಟೈಮಲ್ಲಿ ಇದು ಆಗುತ್ತೆ. ಸೊ ಇದು ಏನಂದರೆ ಸೌರ ಬೆಳಕಿನ ಸಹಾಯ ಇಲ್ಲದೆ ಆಗುತ್ತೆ, ಅಂದರೆ ಸೂರ್ಯನ ಬೆಳಕನ್ನು ಹೀರಿಕೊಳ್ಳದೆ ಸೊ ನೈಟ್ ಟೈಮಲ್ಲಿ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಬಂದು ಕ್ಲೋರೋಪ್ಲಾಸ್ಟ್ನ ಸ್ಟೋಮ ಭಾಗದಲ್ಲಿ ಆಗುತ್ತೆ. ಸೊ ಇದು ಇಂಪಾರ್ಟೆಂಟು. ಅದು ಏನು ರಾಣ ಭಾಗದಲ್ಲಿ ಆಗುತ್ತೆ, ಇದು ಸ್ಟೋಮ ಭಾಗದಲ್ಲಿ ಆಗುತ್ತೆ. ಸೊ ಇದು ನಡೆಯಲು ಬೆಳಕಿನ ಪ್ರಕ್ರಿಯೆ ಹಂತದಲ್ಲಿ ಬಿಡುಗಡೆಯಾದ ಶಕ್ತಿ ಮತ್ತು ಸಮೀಕೃತ ಶಕ್ತಿಯಲ್ಲಿನ ಅಪಕರ್ಷಣ ಬಲ ಬೇಕಾಗುತ್ತೀರಿ. ಸೊ ಇದಕ್ಕೇನೆಂದರೆ ಕೆಲ್ವಿನ್ ಚಕ್ರ ಎಂದು ಕರೆಯುತ್ತಾರೆ. ಸೊ ಇನ್ನು CO2 ರಿಬುಲೋಸ್ ಬೈಫಾಸ್ಫೇಟ್ನೊಂದಿಗೆ ಸಂಯೋಗ ಹೊಂದಿ ಫಾಸ್ಫೇಟ್ ಗ್ಲಿಸೆರಿಕ್ ಆಮ್ಲದ 2 ಅಣುಗಳನ್ನು ಇದು ಉಂಟು ಮಾಡುತ್ತೆ ರೈಸ್. ಆಮೇಲೆ ಇದು ರಿಬುಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೈಕ್ಸಿಡ್ ಆ್ಯಂಡ್ ಕಿಣ್ವದ ಸಮ್ಮುಖದಲ್ಲಿ ಕೂಡ ಇದು ನಡೆಯುತ್ತೆ. ಸೊ ಗೊತ್ತಾಯಿತು ಅಂದ್ಕೋತೀನಿ ರೈಸ್, ದ್ವಿತೀಯ ಸಂಶ್ಲೇಷಣೆ ಎರಡು ಪ್ರಮುಖ ಹಂತಗಳು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ವಿತೀಯ ರಾಸಾಯನಿಕ ಎಲ್ಲಿ ಆಗುತ್ತಂದರೆ ಕ್ಲೋರೋಪ್ಲಾಸ್ಟ್ನ ರಾಣ ಭಾಗದಲ್ಲಿ ಅಥವಾ ಇನ್ನೊಂದು ಸ್ಟೋಮಾ ಭಾಗದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ದಯವಿಟ್ಟು ಈ ಸಕ್ಸಸ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ರೈಸ್.